ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಡೇ ವ್ಲಾಗ್ಸ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಂದ್ವಲ್ವಾ, ಅದಕ್ಕೆ ರೆಡಿ ಆಗಿದ್ದೀನಿ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಜಾತ್ರೆದಿರುತ್ತೆ, ಜೊತೆಗೆ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ಒಂದು ತಿಂಗಳ ಕಾಲ ಫ್ರಿಡ್ಜಲ್ಲಿ ಸ್ಟೋರ್ ಮಾಡುವಂಥ ಒಂದು ಚಟ್ನಿ ರೆಸಿಪಿನ ತೋರಿಸಿದ್ದೀನಿ. ನನಗೆ ತುಂಬಾ ಯೂಸ್ ಇದೆ ಅದು, ಹಂಗಾಗಿ ಶೇರ್ ಮಾಡಿದ್ದೀನಿ. ನಿಮ್ಗಳಿಗೂ ಸಹ ಹೆಲ್ಪ್ ಆಗಲಿ, ಯಾರಿಗಾದ್ರೂ ನಮ್ಮನೇಲಿ ಯಾವ ಥರ ಮಾಡ್ತೀವಿ ಆ ಚಟ್ನಿನ ಅನ್ನೋದು ನೋಡ್ಬೋದು. ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ. ಲಾಸ್ಟಲ್ಲಿ ಆ ರೆಸಿಪಿನ ಅಟ್ಯಾಚ್ ಮಾಡಿದ್ದೀನಿ. ಜಾತ್ರೆ ವಿಡಿಯೋ ಸ್ವಲ್ಪನೇ ಮಾಡಿದ್ದು, ಮಾಡೋಕ್ಕಾಗಿದ್ದು ಕೂಡ, ಹೋಗಿದ್ದೆ 7 ಗಂಟೆ ಆಯಿತು ಮನೆ ಬಿಟ್ಟಿದ್ದು. ಹಾಗಾಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋದ್ರಲ್ಲಿ 8:30 ಆಗಿಬಿಡ್ತು. ಅಮ್ಮವರೆಲ್ಲ ಅಂಗಡಿಗಳೆಲ್ಲ ಸುತ್ತಾಡೋಕ್ಕೆ ಇಷ್ಟನೇ ಪಡಲಿಲ್ಲ, ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ರಿಟರ್ನ್ ಬರೋಂಗಾಯಿತು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ನಮ್ಮನೆಯಿಂದ ಹೊರಟಾಯಿತು, ಈಗ ಅಮ್ಮನ ಮನೆಗೆ ಬಂದು ತಲುಪಿದ್ವಿ. ಈಗ ಮನೆಯಿಂದ ಹೊರಡೋದ್ರಲ್ಲಿ ಚೇತು ಬರೋದು ಲೇಟ್ ಆಗಿದ್ದ ಕಾರಣ ಲೇಟ್ ಆಗಿಬಿಡ್ತು, 7 ಗಂಟೆ ಆಯಿತು. ನೋಡ್ತಾ ಇದ್ದೀರಲ್ಲ ಎಷ್ಟೊತ್ತಾಗಿದೆ ಅಂತನ, ಕತ್ಲೇ ಆಗೋಕ್ಕೆ ಬತ್ತು. ಬನ್ನಿ ಈಗ ನಮ್ಮ ಚೆನ್ನರಾಯಪಟ್ಟಣನ ಕತ್ಲಲ್ಲಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೈಟಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹಿಂಗೆ ಕಾಣಿಸ್ತಿದೆ ಅಲ್ವಾ, ನಮಗಿದೆ ಬೆಂಗಳೂರು. ನೈಟ್ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ನನಗಂತೂ ಸಖತ್ ಇಷ್ಟ ನೈಟ್ ಹೊತ್ತು ಚೆನ್ನರಾಯಪಟ್ಟಣದಲ್ಲಿ ಸುತ್ತಕ್ಕೆ. ಈಗ ಕುಂದೂರು ಮಠಕ್ಕೆ ಹೋಗಿ ಸಿಗ್ತೀನಿ. ನೆಕ್ಸ್ಟ್ ಈಗ ಕುಂದೂರು ಮಠ ನೋಡ್ತಾ ಇರ್ಬೋದು, 1 ಕಿಲೋಮೀಟ್ರಿಂದನೇ ಗಾಡಿಗಳು ನಿಂತ್ಬಿಟ್ಟಿದ್ದಾವೆ. ನಮಗೆ ಅಲ್ಲಿ ನಿಲ್ಸೋಕ್ಕೆ ಜಾಗನೇ ಇರಲ್ಲ, ತುಂಬ ಮುಂದೆ ಹೋಗಿ ನಿಲ್ಲಿಸ್ತಾ ಹಂಗಾಗಿ ನಡ್ಕೊಂಡು ಬರೋಂಗಾಯಿತು. ಇರಲಿ, ದೇವಸ್ಥಾನ ನೋಡ್ತಾ ಇದ್ದೀರಾ ದೂರದಿಂದ ಹೇಗೆ ಕಾಣಿಸ್ತಾ ಇದೆ ಅಂತ, ನೀವುಗಳು ಸಹ ದರ್ಶನ ಮಾಡಿವ್ರಂತೆ ಫುಲ್ಲಾಗಿ ನೋಡಿ. ಓಕೆನಾ, ಈಗ ದೊಡ್ಡಮ್ಮ ಎಲ್ಲ ಹಿಂದೆ ಬರ್ತಾ ಇದ್ದಾರೆ, ಬಿಜ್ಜು ಎಲ್ಲ ಕ್ಯೂ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. 1/2 ಗಂಟೆ ಆಯಿತು ಈ ರಷ್ಯಲ್ಲಿ ನಾವು ಹೋಗಿ ದರ್ಶನ ಮಾಡಲಿಕ್ಕೆ. ಹಾಗೆ ಸಿಂಪಲಾಗಿ ವೀಡಿಯೋ ಮಾಡಿದ್ದೀನಿ, ಮುಂದೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ರಶ್ ಇದ್ದಿದ್ದ ಕಾರಣ, ಹಿಂದೆ ಹೋಗಿ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿಕೊಂಡೆ ಸುಬ್ರಹ್ಮಣ್ಯಂದು. ಹಾಗೆ ಎದುರುಗಡೆಗೆ ನಾಗರಕಲ್ಲಿದೆ, ಅಲ್ಲಿಗೂ ಸಹ ಅಂದರೆ ಏನು ಆರತಿ ಎಲ್ಲ ಬೆಳಗ್ತಾ ಇದ್ರು, ತಂಬಿಟ್ಟಿನ ಆರತಿ ಎಲ್ಲ ನಾನು. ಹಾಗೆ ಅದರ ಆಪೋಸಿಟಲ್ಲಿ ಇನ್ನೊಂದು ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ ನೋಡಿ, ಈ ರೀತಿಯಾಗಿದೆ, ತುಂಬ ಹಳೆ ಕಾಲದ್ದು, ಹಂಗಾಗಿ ತೋರಿಸ್ತಾ ಇದ್ದೀನಿ, ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ. ಹಾಗೆ ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಈಗ ರಿಟರ್ನ್ ಮೆಳೆಯಮ್ಮನ ದೇವಸ್ಥಾನ ಹತ್ರ ಹೊರಟಿದ್ದೀವಿ. ಕುಂದೂರಿಗೆ ಬಂದು ಮೆಳೆಯಮ್ಮನ ನೋಡ್ದೇ ಹೋಗೋಕ್ಕಾಗತ್ತ, ಅಲ್ಲೂ ಸಹ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ, ಸ್ವಲ್ಪ ಜನಗಳು ಕಮ್ಮಿ ಇರುತ್ತೆ, ನೀಟಾಗಿ ದರ್ಶನ ಮಾಡ್ಬೋದು. ಈ ರೀತಿಯಾಗಿದೆ ಜಾತ್ರೆ ಹೊರಗಡೆ ಎಲ್ಲ. ಹಾಗೆ ಇನ್ನೂ ಚೆನ್ನಾಗಿ ಮಾಡಿದ್ರು, ಮುಂದೆ ಎಲ್ಲ ನಮ್ಮ ಮುಂದೆ ಎಲ್ಲ ಹೋಗೋಕ್ಕೆ ಆಗಲಿಲ್ಲ, ಎಕ್ಸಿಬಿಷನ್ ಕೂಡ ಇತ್ತು, ಊಟದ ವ್ಯವಸ್ಥೆ ಎಲ್ಲ ಇತ್ತು, ನಮಗೆ ಅಲ್ಲೆಲ್ಲ ಓಡಾಡೋಕ್ಕಾಗಲಿಲ್ಲ. ಫೈನಲಿ ತೇರಿಗೆ ನಮಸ್ಕಾರ ಮಾಡಿಕೊಂಡು ಕಡಲೆಪುರಿ ತೊಗೊಂಡು ಬಂದ್ವಿ ಅಷ್ಟೇ, ಇನ್ನೇನು ತಗೊಳಕ್ಕಾಗಲಿಲ್ಲ ಅಷ್ಟೇ. ನೋಡ್ತಾ ಇರ್ಬೋದು ಈಗ ಮೆಳೆಯಮ್ಮನ ಟೆಂಪಲಿಗೆ ಬಂದ್ವಿ, ದೇವ್ರ ದರ್ಶನ ಮಾಡಿಸ್ತೀನಿ ಬನ್ನಿ, ಇವತ್ತು ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಅಮ್ಮನಿಗೆ ಅಂತ. ನಮಗೆ ನೀಟಾಗಿ ದರ್ಶನ ಆಯಿತು ಕೂಡ, ನೋಡ್ತಾ ಇರ್ಬೋದು ಈಗ ಕಾಣಿಸ್ತಾ ಇದ್ದಾರೆ ಅಮ್ಮನವರು. ಬನ್ನಿ ಈಗ ಹೊರಗಡೆ ಹೋಗೋಣ, ದರ್ಶನ ಮುಗಿಸಿ ಎಷ್ಟು ಜನ ಹಿಡ್ಗೆ ಹೊಡೆದಿದ್ದಾರೆ ನೋಡಿ. ನಾವು ಕಾಯಿ ತೊಗೊಂಡು ತಿನ್ಕೊಂಡು ರಿಟರ್ನ್ ಬಂದ್ವಿ ಮನೆಗೆ 9 ಗಂಟೆಗೆ. ನೋಡ್ತಾ ಇದ್ದೀರಾ ಎಷ್ಟೊತ್ತಾಯ್ತು ಅಂತ. ಈಗ ಊಟ ಮಾಡಿ ಮನೆಕೊಳ್ಳೋದು ಅಷ್ಟೇ ನಿನ್ನೆ, ಆದರೆ ರೆಸಿಪಿ ಶೂಟ್ ಮಾಡಿರೋದು ಹಿಂದಿನ ದಿನದ್ದು. ದೇವರಾಜಿಗೆ ಲಂಚ್ಗೆ ಪ್ಯಾಕ್ ಮಾಡಬೇಕಲ್ಲ, ನೈಟ್ ಊಟಕ್ಕೆಲ್ಲ ನಾನು ಇದ್ದ ಚಟ್ನಿಗಳನ್ನ ಮಾಡಿಕೊಟ್ಟು ಕಳಿಸ್ತೀನಿ, ತುಂಬ ಯೂಸ್ ಆಗುತ್ತೆ ಇದು ನಮ್ಮಂತೆ ಹೆಣ್ಮಕ್ಳುಗಳಿಗೆ. ಹಸ್ಬೆಂಡ್ಗೆ ಏನಾರು ಡ್ಯೂಟಿಗೆ ಏನಾರು ಕೊಟ್ಟು ಕಳಿಸ್ಬೇಕು ಊಟ ಗೀಟ ಅಂತ ಅಂದರೆ, ಚಪಾತಿ ರೊಟ್ಟಿಗೆಲ್ಲ ಇಂಥ ಚಟ್ನಿಗಳನ್ನ ಮಾಡಿಕೊಟ್ರೆ ಅವ್ರು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ, ಬನ್ನಿ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ನಾನು ಇಷ್ಟು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ. ನಮ್ಮನೇಲೆ ಬಿಟ್ಟಿದ್ದಂಥ ಟೊಮೊಟೊ ಕಾಯಿ 1/6, ಒಂದು ಹಣ್ಣು ಟೊಮೊಟೊ 1 ದಪ್ಪದು, ಹಾಗೆ ಹಿಂಗು, ಮೆಂತೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಒಣ ಹಣ್ಣಿನ ಮೆಣಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ, 2 ಡ್ರೈ ಆಗಿರೋದು ಮತ್ತು ಹಸಿ ಒಣ ಕೆಂಪು ಕಲರ್ದು. ಇನ್ನೊಂದ್ಸತಿ ನೋಡ್ತಾ ಇದ್ರಲ್ಲ ಗೊತ್ತಾಗತ್ತೆ ನಿಮಗೆ, ಹಣ್ಣಾಗಿರೋದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರೋದೆ, ತುಂಬ ದಿನ ಇಡ್ಬೋದು, ಗ್ಯಾಸ್ಟಿಕ್ ಆಗಲ್ಲ ಅಂತ ಅಷ್ಟೇ. ಇದನ್ನೆಲ್ಲ ಹೇಗೆ ಮಾಡ್ತೀನಿ ನೋಡೋಣ. ಮೊದಲಿಗೆ ಮೆಂತ್ಯ, ಸಾಸಿವೆ, ಜೀರಿಗೆ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ತಾ ಇರ್ಬೋದು ಸ್ವಲ್ಪ ಕೆಂಪಾಳು ಹುರ್ಕೊಂಡ್ರೆ ಆಯಿತು. ಸಾಸಿವೆ ಮೇಲ್ಗಡೆ ಒಂದು ಹನಿ ಎಣ್ಣೆ ಬಿದ್ದುಬಿಡ್ತು, ಹಂಗಾಗಿ ಅಂಟುಕೊಂಡ್ಬಿಟ್ಟಿತ್ತು. ಡ್ರೈ ಉರಿದಿದ್ದಕ್ಕೆ ಸರಿ ಹೋಯಿತು, ಚೆನ್ನಾಗಾಯಿತು. ಒಟ್ಟಿನಲ್ಲಿ ಉರಿದಿದ್ದು ಎತ್ತಿಟ್ಕೊಂಡೆ. ಈಗ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಸ್ಕಿಪ್ ಮಾಡಿದ್ದೆ ನೋಡಿ, ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರುಬ್ಲಿಕ್ಕೆ, ಒಗ್ಗರಣೆಗೂ ಸಪ್ರೇಟಾಗಿ ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ಎತ್ತಿಟ್ಟೆ, ಫ್ರೈ ಮಾಡಿದ್ರೆ ಅದ್ರ ಫ್ಲೇವರ್ ಎಲ್ಲ ಹೊರಟೋಗ್ಬಿಡುತ್ತೆ, ಹಂಗಾಗಿ ಅದೊಂದನ್ನು ಹಾಗೆ ಹಾಕ್ಕೊಂಡು ರುಬ್ಕೊತೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಇದು. ಏನು ಗೊತ್ತಾ, ಚಪಾತಿ, ರೊಟ್ಟಿ, ಪರಾಟ, ಪೂರಿ, ರೈಸ್ ಜೊತೆಗೆ ಸಖತ್ತಾಗಿರುತ್ತೆ. ಆಮೇಲೆ ಕಿಚಡಿ ಜೊತೆಗೆ ಸೈಡ್ಸ್ಗೆ ಹಾಕ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ನಾನು ಇದೇ ಥರ ಮಾಡೋದು.
ದೇವರಾಜ್ ಅಂತೂ ತುಂಬ ಚೆನ್ನಾಗಾಗಿದೆ ಅಂತ ಇಷ್ಟಪಟ್ಟು ತೊಗೊಂಡೋದ್ರು ಕೂಡ. ಒಂದು ನಾನೊಂದು ವಾರಕ್ಕಾಗೋಷ್ಟು ಮಾಡ್ಕೊಂಡಿದ್ದೀನಿ. ನನಗೆ ಏನು ತೋರಿಸ್ತಾ ಇದ್ದೀನಿ, ಈ ಚಟ್ನಿಗಳನ್ನೆಲ್ಲ ಒಂದು ತಿಂಗಳು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. ನೋಡ್ತಾ ಇದ್ದೀರಲ್ಲ, ಈ ಹದದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಹಾರಕ್ಕೆ ಬಿಟ್ಬಿಟ್ಟಿದ್ದೀನಿ, ಹಾರದ್ಮೇಲೆ ರುಬ್ಕೊಳ್ಳೋಣ. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಅದ್ರ ಮೇಲುಗಡೆಗೆ ಕೊತ್ತಂಬರಿ ಸೊಪ್ಪು, ಉರಿದಂಥ ಮೆಂತ್ಯ, ಜೀರಿಗೆ, ಸಾಸಿವೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನೂ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಒಂದು 5 ಸ್ಪೂನ್ ಎಣ್ಣೆನೇ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಇದಕ್ಕೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿನೇ ಬೇಕು. ಮತ್ತು ಒಂದು 1/2 ಸ್ಪೂನ್ ಸಾಸಿವೆ ಹಾಕಿ ಹಿಂಗೆ ಹಾಕ್ಬಿಟ್ಟಿದ್ದೀನಿ, ಸ್ಕಿಪ್ ಆಗಿದೆ, ಹಿಂಗೆ ಹಾಕ್ಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ರುಬ್ಬಿರೋಂಥ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾನೇನು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ, ಮಸಾಲ ತೊಳೆದಿದ್ದ ನೀರೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಏನು ಗೊತ್ತಾ, ಇದೊಂದು 1/2 ಗಂಟೆನೇ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಚೆನ್ನಾಗಿ ನೀರೆಲ್ಲ ಸುಂಡಿ ಗಟ್ಟಿಯಾಗಬೇಕು. ಹಂಗಾಗಿ ಆದಷ್ಟು ದಪ್ಪ ತಳ ಪಾತ್ರೆನ ತೊಗೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇಂಥ ಚಟ್ನಿಗಳೆಲ್ಲ. ನಮ್ಮ ಮನೇಲಿ ಸಾಮಾನ್ಯ ಇಂಥವೆಲ್ಲ ಜಾಸ್ತಿನೇ ಮಾಡ್ತೀನಿ, ನೀವು ಆದಷ್ಟು ನೋಡ್ಬೋದು ನನ್ನ ವೀಡಿಯೋಸ್ಗಳಲ್ಲಿ. ಟೊಮೊಟೊ ಚಟ್ನಿ, ಇದರ ಕಾಯಿ ಚಟ್ನಿ, ಟೊಮೊಟೊ ಕಾಯಿನ ಚಟ್ನಿ ಆಗಿರ್ಬೋದು, ಗುಡ್ಗಾರ ಆಗಿರ್ಬೋದು, ಜಾಸ್ತಿ ಇವೇನೆ ಮಾಡೋದು. ನಮ್ಮಲ್ಲಿ ರೊಟ್ಟಿ ಚಪಾತಿ ಜಾಸ್ತಿ ಅಲ್ವಾ ಮಾಡೋದು. ಹಾಗಾಗಿ ಈಗ ಅದ್ರ ಮೇಲುಗಡೆಗೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ಹುಚ್ಚೆಳ್ಳೆಣ್ಣೆನ ಹಾಕ್ತಾ ಇದ್ದೀನಿ. ಹುಚ್ಚೆಳ್ಳೆಣ್ಣೆ ತಿನ್ನೋದ್ರಿಂದ ಮೈ ನೀರು ಸಿಹಿಯತ್ತಂತೆ. ಅಮ್ಮ ಯಾವಾಗಲೂ ಅಂತಿರ್ತಾರೆ, ಹುಚ್ಚೆಳ್ಳೆಣ್ಣೆ ತಿನ್ನಿ, ಡೈಲಿ ತಿನ್ನಿ, 2 ದಿನ 3 ದಿನಕ್ಕೆ ಅಂತ ಕೂತ್ಕೊಳ್ಬೇಡಿ, ಡೈಲಿ ಒನ್ ಟೈಮ್ ಆದರೂ ಬಳಸಪ್ಪ ಅಂತ ಹೇಳ್ತಾರೆ. ನಾನು ಇದನ್ನು ನಿಮ್ಮ ಮುಂದೆ ಶೇರ್ ಮಾಡಿದೆ. ಈಗ ಇದನ್ನು ಹಾಕಿ ಇನ್ನೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಆಗ ಏನಾಗುತ್ತೆ ಗೊತ್ತಾ, ಚೆನ್ನಾಗಿ ಎಳ್ಕೊಳುತ್ತೆ ಟೊಮೊಟೊ ಏನಿದೆ ಅದು. ಚೆನ್ನಾಗಿ ಹುಚ್ಚೆಳ್ಳೆಣ್ಣೆನ ಚೆನ್ನಾಗಿ ಎಳ್ಕೊಂಡ್ರೆ ತಿನ್ನುವಾಗ ಟೇಸ್ಟು ಸಖತ್ತಾಗಿರುತ್ತೆ. ಈ ಆರೋಗ್ಯಕರವಾದ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಆಯಿತಾ, ತುಂಬಾ ಚೆನ್ನಾಗಿತ್ತು, ಹೆಲ್ತಿಯಾಗಿರುತ್ತೆ, ಆಮೇಲೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಮೆಂತ್ಯ ಉರ್ದೆ ಎಲ್ಲ ಮಾಡಿರ್ತೀವಲ್ಲ, ಅದ್ರದ್ದು ಘಮ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಈಗ ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆಗೆ ಚಟ್ನಿನ ಪ್ಯಾಕ್ ಮಾಡಿ ದೇವರಾಜಕ್ಕೆ ರೆಡಿ ಮಾಡಿದ್ದೀನಿ. ಇದು ಹಿಂದಿನ ದಿನ ತೆಗ್ದಿರೋಂಥ ವೀಡಿಯೋ ಅಂತ ಹೇಳಿದ್ದೀನಿ ಆಲ್ರೆಡಿ. ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದಕ್ಕೆ ಹುಚ್ಚೆಳೆಣ್ಣೆ ಆಲ್ರೆಡಿ ಹಾಕಿರೋದ್ರಿಂದ ತುಪ್ಪ ಏನೂ ಹಾಕೋತಾ ಇಲ್ಲ. ಈ ರೀತಿಯಾಗಿ ಆಗಿದೆ ಚಟ್ನಿ, ನೋಡ್ತಾ ಇರ್ಬೋದು ಬಾಯಿ ನೀರು ಬರ್ತಾ ಇದೆ ಅನ್ಕೊತೀನಿ. ಬಿಸಿ ರೈಸ್ಗೆ ಹುಚ್ಚೆಳೆಣ್ಣೆ ತಪ್ಪದೆ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಸ್ವಲ್ಪ ತಿನ್ನೋಡಿ ಹೇಗಿರುತ್ತೆ ಅಂತ. ಇನ್ನೂ ಚೆನ್ನಾಗಿರುತ್ತೆ. ಈ ವ್ಲಾಗ್ ಇಷ್ಟೇ, ನೆಕ್ಸ್ಟ್ ಇನ್ನೂ ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ, ಬಾಯ್.